ಇವತ್ತು ನಾನು ತೆಗೆದುಕೊಂಡಿರೋದು ಪ್ರಮುಖ ದಿನಗಳು ಮತ್ತು ಧ್ಯೇಯವಾಕ್ಯಗಳು. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಬರೆದ್ರೆ ಅದರಲ್ಲಿ ಕಂಪಲ್ಸರಿ ನಿಮಗೆ 2-3 ಪ್ರಶ್ನೆಗಳು ಈ ಒಂದು ವಿಷಯದ ಬಗ್ಗೆ ಸಿಗುತ್ತೆ. ಅಂದರೆ ಧ್ಯೇಯವಾಕ್ಯಗಳು, ಆ ದಿನದ ವಿಶೇಷತೆ, ಅದರ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಸ್ಟ್ಯಾಟಿಕ್ GK, ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡ್ರೆ 2-3 ಅಂಕಗಳು ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದರಿಂದ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ವರ್ಷದ ಮೊದಲ 10 ತಿಂಗಳ ಪ್ರಮುಖ ದಿನಾಂಕಗಳು, ಅದರ ಉದ್ದೇಶ, ಧ್ಯೇಯವಾಕ್ಯ ಎಲ್ಲವನ್ನ ನೋಡ್ತಾ ಹೋಗೋಣ. ಮೊಟ್ಟಮೊದಲನೇದಾಗಿ ವಿಶ್ವ ಬ್ರೈಲಿ ದಿನ ಯಾವಾಗ ಆಚರಣೆ ಮಾಡ್ತೀವಿ? 4 ಜನವರಿ 2011 ಆಚರಣೆ ಮಾಡ್ತೇವೆ. ಥೀಮ್ ಏನಿರೋದಿಲ್ಲ ಇದಕ್ಕೆ, ಅಂಧರು ಮತ್ತು ದೃಷ್ಟಿಹೀನ ಜನರಿಗೆ ಮಾನವ ಹಕ್ಕುಗಳ ಸಂಪೂರ್ಣ ಸಾಕ್ಷಾತ್ಕಾರದಲ್ಲಿ ಸಂವಹನ ಸಾಧನವಾಗಿ ಬ್ರೈಲ್ ಲಿಪಿಯ ಮಹತ್ವವನ್ನು ಅರಿಯೋದಕ್ಕೆ ಈ ದಿನವನ್ನು ಆಚರಣೆ ಮಾಡ್ತಾರೆ. ಇದರ ಸಂಶೋಧಕರ ಜನ್ಮದಿನ ಆಗಿರೋದ್ರಿಂದ ಈ ಒಂದು ದಿನವನ್ನ ಪ್ರತಿ ವರ್ಷ ಜನವರಿ 4ರಂದು ವಿಶ್ವಾದ್ಯಂತ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಪ್ರವಾಸಿ ಭಾರತೀಯ ದಿವಸ್ ಅಂತ ಆಚರಣೆ ಮಾಡ್ತೇವೆ. ಮೋಸ್ಟ್ ಇಂಪಾರ್ಟೆಂಟ್, ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೇಳ್ತಾರೆ. 9 ಜನವರಿ 2011 ಪ್ರವಾಸಿ ಭಾರತೀಯ ದಿವಸನ ನಾವು ಆಚರಣೆ ಮಾಡ್ತೇವೆ. 2021ರ ಥೀಮ್ ಏನಾಗಿತ್ತಪ್ಪ ಅಂದ್ರೆ ಕಾಂಟ್ರಿಬ್ಯೂಟಿಂಗ್ ಟು ಆತ್ಮನಿರ್ಭರ ಭಾರತ ಅನ್ನೋದು ಪ್ರವಾಸಿ ಭಾರತೀಯ ದಿವಸ್ 2021ರ ಥೀಮ್ ಆಗಿತ್ತು. ನೆಕ್ಸ್ಟ್ ಉದ್ದೇಶ ಏನು? ನಮ್ಮ ದೇಶದ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯರ ಸಮುದಾಯ, NRI ಅಂತ ನಾವು ಕರಿತೀವಿ, ನಾನ್ ರೀಜನಲ್ ಇಂಡಿಯನ್ಸ್ ಅಂತ. ಸೊ NRI ಅಂತ ಕರಿತೀವಲ್ಲ, ಅವರ ಕೊಡುಗೆಗಳನ್ನು ಗುರುತಿಸೋದಕ್ಕೋಸ್ಕರ ಒಂದು ಪ್ರಮುಖವಾದ ಕಾರಣ ಆಗುತ್ತೆ. ಎರಡನೇ ಕಾರಣ, ಮಹಾತ್ಮ ಗಾಂಧೀಜಿಯವರು 1915 ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬರ್ತಾರೆ. ಬರುವಂಥ ದಿನ 9 ಜನವರಿ 1915 ಸೊ ಹಾಗಾಗಿ ಈ ಎರಡು ವಿಶೇಷ ಕಾರಣಗಳಿಂದ ಜನವರಿ 9ನ್ನ ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತಾರೆ. ಈ ಧ್ಯೇಯವಾಕ್ಯ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಬರೋ ಸಾಧ್ಯತೆ ಜಾಸ್ತಿ ಇದೆ. ಮುಂದೆ ರಾಷ್ಟ್ರೀಯ ಯುವ ದಿನ, 12 ಜನವರಿ 2021 ಆಚರಣೆ ಮಾಡ್ತೀವಿ. PC ಪರೀಕ್ಷೆಗಳಲ್ಲಿ ಬಹಳಷ್ಟು ಸಲ ನೀವು ಇದನ್ನ ಈ ಒಂದು ಪ್ರಶ್ನೆ ನೋಡಿರ್ತೀರಾ, ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ, ರಾಷ್ಟ್ರೀಯ ಯುವ ದಿನದ ಧ್ಯೇಯವಾಕ್ಯವೇನು, ಈ ತರ ಪ್ರಶ್ನೆಗಳನ್ನ ಅತಿ ಹೆಚ್ಚು ಬಾರಿ ನೋಡಿರ್ತೀರಾ. ಚಾನಲೈಸಿಂಗ್ ಯೂತ್ ಪವರ್ ಫಾರ್ ನೇಷನ್ ಬಿಲ್ಡಿಂಗ್ ಅನ್ನೋದು 2021ರ ರಾಷ್ಟ್ರೀಯ ಯುವ ದಿನದ ಧ್ಯೇಯವಾಕ್ಯ. ರಾಷ್ಟ್ರೀಯ ಯುವ ದಿನ ಅಂದ್ರೆ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಭಾರತದಲ್ಲಿ ರಾಷ್ಟ್ರೀಯ ದಿನ ಯುವ ದಿನ ಅಂತ ಆಚರಣೆ ಮಾಡ್ತಾರೆ. 1984ರಲ್ಲಿ ಭಾರತ ಸರ್ಕಾರ ಈ ದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ. ಮತ್ತು 1985ರಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೇವೆ. ಇಲ್ಲಿ ದಿನಾಂಕ, ಹಿನ್ನೆಲೆ, ಧ್ಯೇಯವಾಕ್ಯ ಮತ್ತು ಯಾವಾಗಿನ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಭಾರತೀಯ ಸೇನಾ ದಿನ, 15 ಜನವರಿ 2021. ಸೇನಾ ದಿನ, ಇದರ ಇತಿಹಾಸ ಬಹಳಷ್ಟು ಜನ ಗೊತ್ತಿರ್ತದೆ. ಸೇನಾ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಜನವರಿ 15ರಂದು ಆಚರಣೆ ಮಾಡ್ತವೆ. ಐತಿಹಾಸಿಕ ದಿನ ಅಂತ ಯಾಕೆ ಕರಿತೀವಿ ಅಂದ್ರೆ, ಜನರಲ್ KM ಕಾರ್ಯಪ್ಪ ಅವರು 1949ರಲ್ಲಿ ಭಾರತೀಯ ಸೇನೆಯ ಉಸ್ತುವಾರಿಯನ್ನ ವಹಿಸಿಕೊಂಡಂತ ಮೊಟ್ಟ ಮೊದಲ ಭಾರತೀಯರು. ಅದನ್ನ ಸ್ಮರಿಸೋದಕ್ಕೋಸ್ಕರ ಪ್ರತಿ ವರ್ಷ ಜನವರಿ 15ನ ಭಾರತೀಯ ಸೇನಾ ದಿನ ಅಂತ ಆಚರಿಸ್ತೀವಿ. ಇದಾದ್ಮೇಲೆ ಪರಾಕ್ರಮ ದಿವಸ್ ಅಂತ ಆಚರಿಸ್ತೀವಿ. 23 ಜನವರಿ 2021 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ ಪ್ರತಿ ವರ್ಷ 23 ಜನವರಿಯಂದು ಪರಾಕ್ರಮ ದಿವಸ್ ಅಂತ ಆಚರಿಸ್ತೇವೆ. ಇದನ್ನದಾದ್ಮೇಲೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ 2 ಅಕ್ಟೋಬರ್ ಒಂದು ಬರುತ್ತೆ. ಇದು ನ್ಯಾಷನಲ್ಲು, ಅದು ಇಂಟರ್ನ್ಯಾಷನಲ್ಲು, ಎರಡರ ಬಗ್ಗೆ ನಿಮಗೆ ಡಿಫ್ರೆನ್ಸಸ್ಗಳು ಗೊತ್ತಿರಲಿ. ಇದು ನಮ್ಮ ದೇಶದಲ್ಲಿ ಭಾರತದಲ್ಲಿ ಆಚರಣೆ ಮಾಡ್ತಕ್ಕಂಥ ದಿನ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. 24 ಜನವರಿ 2021 ಈ ವರ್ಷ ಆಚರಣೆ ಮಾಡ್ತೇವೆ. ಎಂಪವರಿಂಗ್ ಗರ್ಲ್ಸ್ ಫಾರ್ ಎ ಬ್ರೈಟರ್ ಟುಮಾರೋ ಅನ್ನೋದು 2019ರ ಥೀಮು. ಈ ವರ್ಷ ಯಾವುದೇ ಥೀಮ್ ಇರೋದಿಲ್ಲ, 2019ರಲ್ಲಿ ಪ್ರೀವಿಯಸ್ ಥೀಮನ್ನು ಇಟ್ಟಿದ್ದು ಎಂಪವರಿಂಗ್ ಗರ್ಲ್ಸ್ ಫಾರ್ ಎ ಬ್ರೈಟರ್ ಫ್ಯೂಚರ್, 2019ರ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಧ್ಯೇಯವಾಕ್ಯವಾಗಿತ್ತು. ಭಾರತೀಯ ಸಮಾಜದಲ್ಲಿ ಹುಡುಗಿಯರು ಎದುರಿಸುತ್ತಿರುವಂತಹ ಎಲ್ಲ ಅಸಮಾನತೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ 2008ನೇ ಇಸ್ವಿಯಲ್ಲಿ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಈ ಕಾರ್ಯಕ್ರಮವನ್ನು ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿತು. ಇದು ನಮ್ಮ ದೇಶಕ್ಕೆ ಸೀಮಿತವಾಗಿರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಅದೇ ದಿನ 24 ಜನವರಿಯಂದೇ ಆಚರಣೆ ಮಾಡ್ತೇವೆ. ರಿವಿಟೈಸ್ ಎಜುಕೇಷನ್ ಫಾರ್ ದಿ COVID-19 ಜನರೇಷನ್ ಅನ್ನೋದು 2021ನೇ ಸಾಲಿನ ಅಂತಾರಾಷ್ಟ್ರೀಯ ಶಿಕ್ಷಣ ದಿನದ ಧ್ಯೇಯವಾಕ್ಯ. ಶಾಂತಿ ಮತ್ತು ಅಭಿವೃದ್ಧಿಗೆ ಶಿಕ್ಷಣದ ಪಾತ್ರವನ್ನು
ಆಚರಿಸುವುದಕ್ಕಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 24 ಜನವರಿಯನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಆಚರಣೆ ಮಾಡ್ತಾರೆ, ಇಂಟರ್ನ್ಯಾಷನಲ್ ಎಜುಕೇಷನ್ ಡೇ. ಇದಾದ್ಮೇಲೆ ರಾಷ್ಟ್ರೀಯ ಮತದಾರರ ದಿನ, ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತೀರಾ ಮತ್ತು ನೋಡಿರ್ತೀರಾ ಈ ಪ್ರಶ್ನೆಯನ್ನು. 25 ಜನವರಿಯಂದು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್, ವಿಜಿಲೆಂಟ್, ಸೇಫ್ ಅಂಡ್ ಇನ್ಫಾರ್ಮ್ಡ್ ಅನ್ನೋದು 2021ರ ಥೀಮ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಈ ಪ್ರಶ್ನೆ ಬರೋ ಸಾಧ್ಯತೆಗಳಿವೆ ಮುಂಬರೋ ಪರೀಕ್ಷೆಗೆ, ಎಸ್ಪೆಷಲಿ ಥೀಮ್. ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹೆಚ್ಚಿನ ಯುವ ಮತದಾರರನ್ನು ಉತ್ತೇಜಿಸಲು ಪ್ರತಿ ವರ್ಷ ಜನವರಿ 25ನ್ನು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸ್ತೀವಿ. ಸೊ ಈ ಆಚರಣೆಯನ್ನು ಮೊಟ್ಟ ಮೊದಲನೇ ಬಾರಿಗೆ 2011ರಂದು ಶುರು ಮಾಡಲಾಗಿತ್ತು. ನೆಕ್ಸ್ಟು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ 26 ಜನವರಿ, ಸುಂಕ ಅಂತ ಹೇಳ್ತೀವಿ, ಅಂತಾರಾಷ್ಟ್ರೀಯ ಸುಂಕದ ದಿನ, ಕಸ್ಟಮ್ಸ್ ಡೇ. ಕಸ್ಟಮ್ಸ್ ಬ್ಲಾಸ್ಟರಿಂಗ್ ರಿಕವರಿ ರಿನ್ಯೂವಬಲ್ ಅಂಡ್ ರೆಸಲೆನ್ಸ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಉದ್ದೇಶ, ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಸರಕುಗಳ ಸಂಪೂರ್ಣ ಹರಿವನ್ನ ನಿರ್ವಹಿಸುವಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಪಾತ್ರವನ್ನ ಸ್ಮರಿಸುವುದು ಈ ದಿನದ ಪ್ರಮುಖವಾದ ಉದ್ದೇಶ. ಕಸ್ಟಮ್ಸ್ ಸಂಸ್ಥೆ ಅಧಿಕೃತ ಹೆಸರು ಕಸ್ಟಮ್ಸ್ ಕೋಆಪರೇಷನ್ ಕೌನ್ಸಿಲ್ ಅಂತ 1953ರಲ್ಲಿ ತನ್ನ ಮೊದಲ ಸಭೆಯನ್ನು ಇದು ನಡೆಸಿತ್ತು. ನೆಕ್ಸ್ಟ್ ವಿಶ್ವ ಕುಷ್ಠರೋಗ ದಿನ. ಇದಕ್ಕೂ ಮುಂಚೆ ಹುತಾತ್ಮರ ದಿನ ಬರುತ್ತೆ, ಅದೆಲ್ಲರಿಗೂ ಗೊತ್ತಿರುವುದರಿಂದ ಜನರಲ್ ಆಗಿ ಅದನ್ನು ತೆಗೆದುಕೊಂಡಿಲ್ಲ. ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿದ ದಿನ ಜನವರಿ 30ರಂದು ಹುತಾತ್ಮರ ದಿನ ಅಂತ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೇವೆ. ಓಕೆ, ಇನ್ನು 31ನೇ ತಾರೀಕು ಜನವರಿ 31 ವಿಶ್ವ ಕುಷ್ಠರೋಗ ದಿನ. ಬೀಟ್ ಲೆಪ್ರಸಿ, ಎಂಡ್ ಸ್ಟಿಗ್ಮಾ ಆ್ಯಂಡ್ ಅಡ್ವೊಕೇಟ್ ಫಾರ್ ಮೆಂಟಲ್ ವೆಲ್ ಬೀಯಿಂಗ್ ಅನ್ನೋದು 2021ನೇ ಸಾಲಿನ ವಿಶ್ವ ಕುಷ್ಠರೋಗ ದಿನದ ಥೀಮ್ ಆಗಿದೆ. ಸೊ ಕುಷ್ಠರೋಗ ಅಂದ ತಕ್ಷಣ ಅದರ ಬಗ್ಗೆ ಜಾಗೃತಿ ಮೂಡಿಸೋದೇ ಪ್ರಮುಖವಾದ ಉದ್ದೇಶ. ಜನವರಿ ತಿಂಗಳ ಕೊನೆಯ ಭಾನುವಾರದಂದು ಪ್ರತಿ ವರ್ಷ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ದಿನ ಅಂತ ಬರೋಲ್ಲ, ಜನವರಿ ತಿಂಗಳ ಕೊನೆಯ ಭಾನುವಾರದಂದು ಯಾವ ಡೇಟ್ ಬಿಡುತ್ತೋ ಆ ಡೇಟಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಇನ್ ಫೆಬ್ರವರಿ ಬರೋಣ. 2ನೇ ಫೆಬ್ರವರಿ 2021 2ನೇ ಫೆಬ್ರವರಿ ಪ್ರತಿ ವರ್ಷ ವೆಟ್ಲ್ಯಾಂಡ್ಸ್ ಡೇ, ವಿಶ್ವ ತೇವ ಭೂಮಿಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಥೀಮ್ ಈ ವರ್ಷದ್ದು ವೆಟ್ಲ್ಯಾಂಡ್ಸ್ ಆ್ಯಂಡ್ ವಾಟರ್ ಅಂತ. ಜನರು ಮತ್ತು ನಮ್ಮ ಗ್ರಹಕ್ಕೆ ಜೌಗು ಪ್ರದೇಶಗಳ ಪ್ರಮುಖ ಪಾತ್ರದ ಬಗ್ಗೆ ಜಾಗತಿಕವಾಗಿ ಮೂಡಿಸೋದಕ್ಕೋಸ್ಕರ ಈ ಒಂದು ದಿನವನ್ನು ಆಚರಿಸ್ತೇವೆ. ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ವಿಶ್ವ ತೇವ ಭೂಮಿಗಳ ದಿನ ಅಥವಾ ಜೌಗು ಪ್ರದೇಶಗಳ ದಿನ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟು ವಿಶ್ವ ಕ್ಯಾನ್ಸರ್ ದಿನ, ವರ್ಲ್ಡ್ ಕ್ಯಾನ್ಸರ್ ಡೇ, 4 ಫೆಬ್ರವರಿ. ಐ ಆಮ್ ಆ್ಯಂಡ್ ಐ ವಿಲ್, ಇದನ್ನು PC ಪರೀಕ್ಷೆಗಳಲ್ಲಿ ಬಳಸಲು ಕೇಳಿದ್ದಾರೆ, ಥೀಮನ್ನು ಕೇಳ್ತಾರೆ, ಇಂಪಾರ್ಟೆಂಟು. ವಿಶ್ವ ಕ್ಯಾನ್ಸರ್ ದಿನದ ಥೀಮು 2021ರದ್ದು ಐ ಆಮ್ ಆ್ಯಂಡ್ ಐ ವಿಲ್. ವಿಶ್ವ ಕ್ಯಾನ್ಸರ್ ದಿನ ಪ್ರತಿ ವರ್ಷ ಲಕ್ಷಾಂತರ ತಡೆಗಟ್ಟಬಹುದಾದ ಸಾವುಗಳನ್ನು ಉಳಿಸುವ ಗುರಿಯನ್ನು ಹೊಂದಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಮ್ಮ ಸರ್ಕಾರಗಳು ಮತ್ತು ಸಂಸ್ಥೆಗಳು ಆಚರಣೆ ಮಾಡ್ತಕ್ಕಂಥ ದಿನ. ವಿಶ್ವ ರೇಡಿಯೋ ದಿನ, 13 ಫೆಬ್ರವರಿ 2021. ಧ್ಯೇಯವಾಕ್ಯ ನ್ಯೂ ವರ್ಲ್ಡ್ ನ್ಯೂ ರೇಡಿಯೋ. ವಿಶ್ವ ರೇಡಿಯೋ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 13ರಂದು ಆಚರಣೆ ಮಾಡಲಾಗುತ್ತೆ. ಯುನೆಸ್ಕೋದವರು 3 ನವೆಂಬರ್ 2011ರಂದು 36ನೇ ಸಮ್ಮೇಳನ ಏನು ನಡೆಸಿದ್ರು ಆ ಸಂದರ್ಭದಲ್ಲಿ ಫೆಬ್ರವರಿ 13ನ್ನ ವಿಶ್ವ ರೇಡಿಯೋ ದಿನ ಅಂತ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ತಾರೆ. ನೆಕ್ಸ್ಟು ವಿಶ್ವ ಸಾಮಾಜಿಕ ನ್ಯಾಯ ದಿನ, 20 ಫೆಬ್ರವರಿ. ಧ್ಯೇಯವಾಕ್ಯ ಎ ಕಾಲ್ ಫಾರ್ ಸೋಷಿಯಲ್ ಜಸ್ಟಿಸ್ ಇನ್ ದ ಡಿಜಿಟಲ್ ಎಕಾನಮಿ ಅನ್ನೋದು ಈ ವರ್ಷದ ಥೀಮ್. ಸಾಮಾಜಿಕ ನ್ಯಾಯದ ವಿಶ್ವ ದಿನವು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಅಗತ್ಯವನ್ನು ಗುರುತಿಸುವ ಒಂದು ಅಂತಾರಾಷ್ಟ್ರೀಯ ದಿನವಾಗಿದೆ. ಇದರಲ್ಲಿ ಬಡತನ, ಬಹಿಷ್ಕಾರ, ಲಿಂಗ ಅಸಮಾನತೆ, ನಿರುದ್ಯೋಗ, ಮಾನವ ಹಕ್ಕುಗಳು, ಸಾಮಾಜಿಕ ರಕ್ಷಣೆಗಳಂತಹ ಸಮಸ್ಯೆಗಳನ್ನು ನಿಭಾಯಿಸುವ ಪ್ರಯತ್ನಗಳು ಇರುತ್ತವೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ 21 ಫೆಬ್ರವರಿಯಂದು ಆಚರಣೆ ಮಾಡ್ತೇವೆ. ಫಾರ್ಕ್ಯಾಸ್ಟಿಂಗ್, ಮಲ್ಟಿ ಲಿಂಗ್ವಲಿಸಮ್ ಫಾರ್ ಇನ್ಕ್ಲೂಷನ್ ಇನ್ ಎಜುಕೇಷನ್ ಅಂಡ್ ಸೊಸೈಟಿ ಅನ್ನೋದು 2021ರ ಥೀಮ್ ಆಗಿದೆ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ವಿಶ್ವಾದ್ಯಂತ ಪ್ರತಿ ವರ್ಷ ಆಚರಿಸ್ತೇವೆ. ಫೆಬ್ರವರಿ 21ರಂದು ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಮತ್ತು ಬಹುಭಾಷೆಯನ್ನು ಉತ್ತೇಜಿಸೋದಕ್ಕೋಸ್ಕರ ಈ ಒಂದು ದಿನವನ್ನು ಆಚರಿಸ್ತಾರೆ. ಇದಾದ್ಮೇಲೆ ರಾಷ್ಟ್ರೀಯ ವಿಜ್ಞಾನ ದಿನ, ಬಹಳ ಇಂಪಾರ್ಟೆಂಟು, 28 ಫೆಬ್ರವರಿ. ಫ್ಯೂಚರ್ ಆಫ್ STI
ಇಂಪ್ಯಾಕ್ಟ್ ಆನ್ ಎಜುಕೇಷನ್ ಆ್ಯಂಡ್ ವರ್ಕ್ ಅನ್ನೋದು ಈ ವರ್ಷದ ಥೀಮು. ವೆರಿ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ರಾಷ್ಟ್ರೀಯ ವಿಜ್ಞಾನ ದಿನದ ಬಗ್ಗೆ ಭಾಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಥೀಮನ್ನು ಕೇಳಿದ್ದಾರೆ. ಸೊ ಈ ವರ್ಷದ ಪರೀಕ್ಷೆಗಳಲ್ಲೂ ಕೂಡ ಈ ಥೀಮ್ ಬಗ್ಗೆ ಮಾಹಿತಿಗಳನ್ನು ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಉದ್ದೇಶ ಯಾಕೆ ಆಚರಣೆ ಮಾಡ್ತಾರೆ, ಹಿನ್ನೆಲೆಯನ್ನು ನೋಡೋದಾದ್ರೆ 1928 ಫೆಬ್ರವರಿ 28ರಂದು ನೋಬೆಲ್ ಪ್ರಶಸ್ತಿ ವಿಜೇತರಾದಂಥ ಭೌತಶ ವಿಜ್ಞಾನಿಯಾದಂಥ ನಮ್ಮ ಭಾರತದ CV ರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದಿರ್ತಾರೆ. ಅದರ ಸವಿನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು 28 ಫೆಬ್ರವರಿ ಎಂದು ಆಚರಿಸ್ತವೆ. ಶೂನ್ಯ ತಾರತಮ್ಯ ದಿನ 1 ಮಾರ್ಚ್ 2021ರಂದು ಆಚರಣೆ ಮಾಡ್ತೀವಿ. ಎಂಡ್ ಇನ್ಇಕ್ವಾಲಿಟೀಸ್ ಅನ್ನೋದು ಥೀಮ್ ಆಗಿದೆ. ಶೂನ್ಯ ತಾರತಮ್ಯ ದಿನವನ್ನ ವಿಶ್ವಸಂಸ್ಥೆ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪ್ರತಿ ವರ್ಷ ಮಾರ್ಚ್ 1ರಂದು ಆಚರಣೆ ಮಾಡ್ತವೆ. ವಿಶ್ವಸಂಸ್ಥೆ ಎಲ್ಲಾ ಸದಸ್ಯ ರಾಷ್ಟ್ರಗಳಲ್ಲಿ ಕಾನೂನಿನ ಮುಂದೆ ಮತ್ತು ಆಚರಣೆಯಲ್ಲಿ ಸಮಾನತೆಯನ್ನ ಉತ್ತೇಜಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸುತ್ತೆ. ವಿಶ್ವ ನಾಗರಿಕ ರಕ್ಷಣಾ ದಿನ 1 ಮಾರ್ಚ್ 2021, ಸ್ಟ್ರಾಂಗ್ ಸಿವಿಲ್ ಪ್ರೊಟೆಕ್ಷನ್ ಟು ಪ್ರಿಸರ್ವ್ ದ ನ್ಯಾಷನಲ್ ಎಕಾನಮಿ ಅನ್ನೋದು ಥೀಮ್. ಈ ದಿನವನ್ನ ಅಂತಾರಾಷ್ಟ್ರೀಯ ನಾಗರಿಕ ರಕ್ಷಣಾ ಸಂಸ್ಥೆ ICDO ಅಂತ ಕರಿತೀವಿ. 1990ರಲ್ಲಿ ರಚನೆಯಾದಂತ ಈ ಸಂಸ್ಥೆ ಆಚರಣೆ ಮಾಡುತ್ತೆ. ನಾಗರಿಕ ರಕ್ಷಣಾ ದಿನ ಗೌರವ ಮತ್ತು ಪ್ರತಿಷ್ಠೆಯನ್ನು ಸಂಕೇತಿಸುತ್ತದೆ ಮತ್ತು ನಾಗರಿಕ ರಕ್ಷಣೆಯ ಮಹತ್ವವನ್ನು ಸೂಚಿಸುತ್ತೆ. ವಿಶ್ವ ವನ್ಯಜೀವಿ ದಿನ ಮುಂದೆ, ಸೊ 3 ಮಾರ್ಚ್ 2021, ಫಾರೆಸ್ಟ್ ಅಂಡ್ ಲೈವ್ಲಿಹುಡ್ಸ್ ಸಸ್ಟೈನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ ಅನ್ನೋದು ಥೀಮ್ ಆಗಿದೆ. 3 ಮಾರ್ಚ್ 2021ರಂದು ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸುತ್ತೇವೆ. 20 ಡಿಸೆಂಬರ್ 2013ರಂದು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ 68ನೇ ಅಧಿವೇಶನದಲ್ಲಿ ವಿಶ್ವ ಕಾಡು ಪ್ರಾಣಿ ಮತ್ತು ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ದಿನವನ್ನು ಆಚರಣೆ ಮಾಡಬೇಕು ಅಂತ ಚರ್ಚೆ ಆಗುತ್ತೆ. ಆವಾಗ ವಿಶ್ವಸಂಸ್ಥೆಯ ಆ ಸದನದಲ್ಲಿ ವಿಶ್ವ ವನ್ಯಜೀವಿ ದಿನವನ್ನು ಪ್ರತಿ ವರ್ಷ ಮಾರ್ಚ್ 3ರಂದು ಆಚರಣೆ ಮಾಡುವುದಾಗಿ ನಿರ್ಧಾರ ಮಾಡಲಾಗಿ ಘೋಷಣೆ ಮಾಡಲಾಗುತ್ತೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ಮಹಿಳಾ ದಿನ, ವೆರಿ ಇಂಪಾರ್ಟೆಂಟು, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿದೆ ಇದು. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮೊಟ್ಟ ಮೊದಲನೇದಾಗಿ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಬಹಳ ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. 8 ಮಾರ್ಚ್ 2021 ಈ ವರ್ಷ ನಾವು ಆಚರಿಸ್ತಿರೋದು. ಪ್ರತಿ ವರ್ಷ ಮಾರ್ಚ್ 8ರಂದು ಆಚರಿಸ್ತೀವಿ. ಈ ವರ್ಷದ ಥೀಮ್ ವುಮೆನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಆನ್ ಈಕ್ವಲ್ ಫ್ಯೂಚರ್ ಇನ್ COVID-19 ವರ್ಲ್ಡ್, ಇದು ಈ ವರ್ಷದ ಥೀಮ್ ಆಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ವಾರ್ಷಿಕವಾಗಿ ಮಾರ್ಚ್ 8ನೇ ತಾರೀಕು ಮಹಿಳೆಯರ ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ಸಾಧನೆಗಳನ್ನು ಸ್ಮರಿಸೋದಕ್ಕೆ ಆಚರಣೆ ಮಾಡಲಾಗುತ್ತೆ. ವಿಶ್ವ ಗ್ರಾಹಕ ಹಕ್ಕುಗಳ ದಿನ 15 ಮಾರ್ಚ್ 2021ರಂದು ಆಚರಿಸಿದ್ವಿ. ಟ್ಯಾಕ್ಲಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಗ್ರಾಹಕರ ಹಕ್ಕುಗಳು ಮತ್ತು ಅಗತ್ಯದ ಬಗ್ಗೆ ಜಾಗತಿಕವಾಗಿ ಜನರಿಗೆ ಜಾಗೃತಿ ಮೂಡಿಸೋ ಉದ್ದೇಶದಿಂದ 1983ರಿಂದ ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕು ದಿನಗಳನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ವಿಶ್ವ ಗುಬ್ಬಚ್ಚಿ ದಿನ 20 ಮಾರ್ಚ್ 2021, ವರ್ಲ್ಡ್ ಸ್ಪ್ಯಾರೋಸ್ ಡೇ ಅಂತ ಕರಿತೀವಿ. ಐ ಲವ್ ಸ್ಪ್ಯಾರೋಸ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ವಿಶ್ವ ಗುಬ್ಬಚ್ಚಿ ದಿನವು ಮನೆಯ ಗುಬ್ಬಚ್ಚಿ ಮತ್ತು ಇತರ ಸಾಮಾನ್ಯ ಪಕ್ಷಿಗಳ ಬಗ್ಗೆ, ಮನೆಗೆ ನಮ್ಮ ಸುತ್ತಮುತ್ತ ಕಂಡು ಬರ್ತಕ್ಕಂಥ ಗುಬ್ಬಚ್ಚಿಗಳು ಮತ್ತು ಇತರ ಸಾಮಾನ್ಯ ಪಕ್ಷಿಗಳಿರ್ತವೆ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಸಾಮಾಜಿಕ ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡ್ತಾರೆ. ಮಾರ್ಚ್ 20ರಂದು ಆಚರಣೆ ಮಾಡ್ತೀವಿ. ಐ ಲವ್ ಸ್ಪ್ಯಾರೋಸ್ ಅನ್ನೋದು ಥೀಮ್ ಆಗಿದೆ. ಅಂತಾರಾಷ್ಟ್ರೀಯ ಅರಣ್ಯ ದಿನ 21 ಮಾರ್ಚ್, ವೆರಿ ಇಂಪಾರ್ಟೆಂಟು, ಥೀಮ್ ಭಾಳ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ. 21 ಮಾರ್ಚು ಅಂತಾರಾಷ್ಟ್ರೀಯ ಅರಣ್ಯ ದಿನ. ಫಾರೆಸ್ಟ್ ರೆಸ್ಟೋರೇಷನ್ ಎ ಪಾತ್ ಟು ರಿಕವರಿ ಅಂಡ್ ವೆಲ್ ಬೀಯಿಂಗ್ ಅನ್ನೋದು ಈ ವರ್ಷದ ಥೀಮು. ಇಂಪಾರ್ಟೆಂಟ್, ಒಂಬರು ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆ ಇದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದ ಮೂಲಕ 21 ನವೆಂಬರ್ 2012ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಸ್ಥಾಪನೆ ಮಾಡಿ ಮಾರ್ಚ್ 21ರಂದು ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ವಿಶ್ವ ಜಲ ದಿನ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ, ವರ್ಲ್ಡ್ ವಾಟರ್ ಡೇ. ವ್ಯಾಲ್ಯೂವಿಂಗ್ ವಾಟರ್ ಅನ್ನೋದು ಇದರ ಥೀಮ್ ಆಗಿದೆ. 22 ಮಾರ್ಚು ಅರಣ್ಯ ದಿನ, 21 ವಾಟರ್ ಡೇ 22. ವಿಶ್ವ ನೀರಿನ ದಿನ ವಿಶ್ವಸಂಸ್ಥೆಯ ವಾರ್ಷಿಕ ಆಚರಣೆಯಾಗಿದ್ದು ನೀರಿನ ಮಹತ್ವವನ್ನು ಸಾಮಾನ್ಯ ಜನರಲ್ಲಿ ತಿಳಿಸ್ತಕ್ಕಂಥ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡ್ತೇವೆ. ಸಿಹಿ ನೀರಿನ ಸಂಪನ್ಮೂಲಗಳ ಸಮರ್ಥನೀಯ ನಿರ್ವಹಣೆಯನ್ನು ಪ್ರತಿಪಾದಿಸೋದು ಕೂಡ ಈ ದಿನದ ಪ್ರಮುಖವಾದ ಉದ್ದೇಶ. ನೆಕ್ಸ್ಟು ಹುತಾತ್ಮರ ದಿನ, ಸರ್ವೋದಯ ದಿನ.
ಅಥವಾ ಶಹೀದ್ ದಿವಸ್ ಅಂತ ಕೂಡ ಆಚರಣೆ ಮಾಡ್ತೀವಿ. 23 ಮಾರ್ಚ್ 2021 ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣ ಕೊಟ್ಟಂತ ವೀರ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಭಗತ್ ಸಿಂಗ್, ಸುಖದೇವ್ ಮತ್ತು ಶಿವರಾಮ್ ರಾಜಗುರು ಅವರ ತ್ಯಾಗವನ್ನು ಸ್ಮರಿಸತಕ್ಕಂತ ಉದ್ದೇಶದಿಂದ ಹುತಾತ್ಮರ ದಿನ, ಸರ್ವೋದಯ ದಿನ, ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತೇವೆ. ನೋಡಿ, ಜನವರಿ 30ರಂದು ಹುತಾತ್ಮರ ದಿನ ಅಂತ ಆಚರಣೆ ಮಾಡೋದ್ರಿಂದ ಕನ್ಫ್ಯೂಸ್ ಆಗಬಾರ್ದು ಅಂತ ಸರ್ವೋದಯ ಅಥವಾ ಶಹೀದ್ ದಿವಸ್ ಅಂತ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ಜನವರಿ 30ರಂದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮರಣ ದಿನ, ಅದನ್ನು ಹುತಾತ್ಮರ ದಿನ ಅಂತ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಾರೆ. ಸರ್ವೋದಯ ದಿನ, ಶಹೀದ್ ದಿವಸ್, ಹುತಾತ್ಮರ ದಿನ ಅಂತ 23 ಮಾರ್ಚ್ 2023ರಂದು ನಮ್ಮ 3 ಜನ ಸ್ವಾತಂತ್ರ್ಯ ಹೋರಾಟಗಾರರೇನಿದ್ರು, ಅತಿ ಕಿರಿಯ ವಯಸ್ಸಿನಲ್ಲೇ ಪ್ರಾಣ ಕೊಟ್ಟಂತವ್ರು, ಅವರ ಒಂದು ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್, ವಿಶ್ವ ಕ್ಷಯರೋಗ ದಿನ 24 ಮಾರ್ಚ್ ಅಂದು ಆಚರಣೆ ಮಾಡ್ತೇವೆ. ದ ಕ್ಲಾಕ್ ಇಸ್ ಟಿಕ್ಕಿಂಗ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಕ್ಷಯರೋಗದ ಬಗ್ಗೆ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೀವಿ. ಮೊಟ್ಟ ಮೊದಲು ಇದ್ರ ಬಗ್ಗೆ ಅರಿವು ಮೂಡಿಸಿದ್ದು ಯಾವಾಗ ಅಂದ್ರೆ ಮಾರ್ಚ್ 24, 1982ರಂದು ಮೊಟ್ಟ ಮೊದಲನೇ ಬಾರಿಗೆ ಇದನ್ನು ಆಚರಣೆ ಮಾಡಿದ್ರು. ಕ್ಷಯರೋಗ ಬ್ಯಾಸಿಲಸ್ ವೈರಸ್ ಅನ್ನು ಕಂಡುಹಿಡಿದಂತ ಡಾಕ್ಟರ್ ರಾಬರ್ಟ್ ಕೋಚ್ ಅವರ ಪ್ರಸ್ತುತಿಯ 100ನೇ ವಾರ್ಷಿಕೋತ್ಸವದಂದು ಆಚರಣೆ ಮಾಡಲಾಯಿತು. ಸೊ ಪ್ರಾರಂಭದಲ್ಲಿ ಇಲ್ಲಿ ನಿಮಗೆ ಥೀಮ್ ಗೊತ್ತಿರಬೇಕು, ಯಾವ ದಿನಾಂಕದಲ್ಲಿ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರಬೇಕು, ಯಾಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಅರ್ತ್ ಅವರ್ ಡೇ 27 ಮಾರ್ಚ್ 2021ರಂದು ಆಚರಣೆ ಮಾಡಿದ್ದೀವಿ. ಅರ್ತ್ ಅವರ್ ಡೇ ಕ್ಲೈಮೇಟ್ ಚೇಂಜ್ ಟು ಸೇವ್ ಅರ್ತ್ ಅನ್ನೋದು ಥೀಮ್ ಆಗಿದೆ. ಭೂಮಿಯನ್ನು ರಕ್ಷಿಸುವ ಮತ್ತು ಹವಾಮಾನ ಬದಲಾವಣೆ ವಿರುದ್ಧ ಕ್ರಮಗಳನ್ನು ಬೆಂಬಲಿಸುವ ಬದ್ಧತೆಯ ಕಡೆಗೆ ಸಾಂಕೇತಿಕ ಸೂಚಕವಾಗಿ ಮಾರ್ಚ್ ಕೊನೆಯ ಶನಿವಾರ ನೋಡಿ, ಇದು ಸ್ಪೆಸಿಫಿಕ್ ಇರೋದಿಲ್ಲ, ಡೇಟು ಚೇಂಜಸ್ ಆಗುತ್ತೆ. ಅರ್ತ್ ಅವರ್ ಡೇದು ಮಾರ್ಚ್ನ ಕೊನೆಯ ಶನಿವಾರ, ಇದು ಈ ಒಂದು ದಿನವನ್ನು ವರ್ಷಾದ್ಯಂತ ಆಚರಣೆ ಮಾಡ್ತಾರೆ. ಈ ವರ್ಷ 27ನೇ ತಾರೀಕು ಬಿದ್ದಿದೆ, ಕೊನೆಯ ಮಾರ್ಚ್ ಶನಿವಾರ, ಹಾಗಾಗಿ 27ನೇ ತಾರೀಕು ಆಚರಣೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನ 2 ಏಪ್ರಿಲ್ 2023ರಂದು ಆಚರಣೆ ಮಾಡ್ತೀವಿ. ದ ಮ್ಯೂಸಿಕ್ ಆಫ್ ವರ್ಡ್ಸ್ ಅನ್ನೋದು ಥೀಮ್. ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನ ಅಂತಾರಾಷ್ಟ್ರೀಯ ಲಾಭ ಉದ್ದೇಶವಿಲ್ಲದ ಸಂಸ್ಥೆಯಾಗಿರ್ತಕ್ಕಂಥ ಸಂಸ್ಥೆ ಏನಿದೆ ಅದು ಯುವಜನರಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸ್ತಕ್ಕಂಥ ಒಂದು ವಾರ್ಷಿಕ ಕಾರ್ಯಕ್ರಮವಾಗಿದೆ. 1967ರಲ್ಲಿ ಸ್ಥಾಪನೆಯಾದ ಈ ದಿನವನ್ನು ಹ್ಯಾನ್ಸ್ ಕ್ರಿಶ್ಚಿಯನ್ ಆಂಡರ್ಸನ್ ಅವರ ಜನ್ಮದಿನವಾದ ಏಪ್ರಿಲ್ 2ರಂದು ಆಚರಣೆ ಮಾಡ್ತೇವೆ. ಸೊ ಮಕ್ಕಳೇನಿರ್ತಾರೆ ಅವರಿಗೆ ಪುಸ್ತಕವನ್ನು ಓದುವಂತೆ ಉತ್ತೇಜಿಸುವುದು ಈ ದಿನದ ಪ್ರಮುಖವಾದ ಒಂದು ಉದ್ದೇಶವಾಗಿರುತ್ತೆ. ವಿಶ್ವ ಆರೋಗ್ಯ ದಿನ 7 ಏಪ್ರಿಲ್ 2021, ಬಿಲ್ಡಿಂಗ್ ಎ ಫೇರಿಯರ್ ಹೆಲ್ತಿಯರ್ ವರ್ಲ್ಡ್ ಫಾರ್ ಎವ್ರಿವನ್ ಅನ್ನೋದು ಥೀಮ್ ಆಗಿದೆ. ಇದ್ರ ಬಗ್ಗೆ ಪ್ರಶ್ನೆ ಬರೋ ಸಾಧ್ಯತೆಗಳಿರ್ತವೆ. ವಿಶ್ವ ಆರೋಗ್ಯ ದಿನವನ್ನು ಜಾಗತಿಕವಾಗಿ ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ಸಂಸ್ಥೆ WHO ಅನ್ನು ಕರಿತೀವಿ, ಅವರು ಆಚರಣೆ ಮಾಡ್ತಾರೆ. ಸೊ 1948ರಲ್ಲಿ WHO ಮೊಟ್ಟ ಮೊದಲ ವಿಶ್ವ ಆರೋಗ್ಯ ಸಭೆಯನ್ನು ನಡೆಸಿತ್ತು, ಇದು ನಿಮಗೆ ಗೊತ್ತಿಲ್ಲ. ವಿಶ್ವ ಹಿಮೋಫಿಲಿಯಾ ದಿನ 17 ಏಪ್ರಿಲ್ ಅಂದು ಆಚರಿಸ್ತೀವಿ. ಅಡಾಪ್ಟಿಂಗ್ ಟು ಚೇಂಜ್ ಅನ್ನೋದು ಥೀಮು. ಹಿಮೋಫಿಲಿಯಾ ಮತ್ತು ಇತರ ರಕ್ತಸ್ರಾವದ ಅಸ್ವಸ್ಥತೆಗಳಿಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡ್ತೇವೆ. ವಿಶ್ವ ಹಿಮೋಫಿಲಿಯಾ ಒಕ್ಕೂಟದ ಸಂಸ್ಥಾಪಕರಾದಂಥ ಫ್ರಾಂಕ್ ಸ್ನಾಬೆಲ್ ಅವರ ಜನ್ಮದಿನ ಕೂಡ 17ಏಪ್ರಿಲ್ ಇರೋದ್ರಿಂದ ಈ ದಿನ ವಿಶೇಷವಾಗಿರ್ತದೆ. ಆ ದಿನವನ್ನು ಪ್ರತಿ ವರ್ಷ ಹಿಮೋಫಿಲಿಯಾ ದಿನ ಅಂತ ಆಚರಿಸ್ತೇವೆ. ವಿಶ್ವ ಪರಂಪರೆಯ ದಿನ 18 ಏಪ್ರಿಲ್, ಕಾಂಪ್ಲೆಕ್ಸ್ ಪಾಸ್ಟರ್ಸ್ ಡೈವರ್ಷನ್ ಫ್ಯೂಚರ್ಸ್ ಅನ್ನೋದು ಈ ವರ್ಷದ ಥೀಮ್. ವಿಶ್ವ ಪರಂಪರೆ ದಿನ, ಸ್ಮಾರಕಗಳು ಮತ್ತು ಪರಂಪರೆಗಳ ದಿನಗಳು ಸಮ್ಮೇಳನಗಳು, ದುಂಡು ಮೇಜುಗಳು, ವೃತ್ತಪತ್ರಿಕೆಗಳ ಲೇಖನಗಳು ಸೇರಿದಂತೆ ವಿವಿಧ ರೀತಿಯ ಚಟುವಟಿಕೆಗಳೊಂದಿಗೆ ವಿಶ್ವ ಪರಂಪರೆಯ ದಿನವನ್ನು ಪ್ರತಿ ವರ್ಷ 18ರಂದು ಆಚರಿಸ್ತೇವೆ. ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ 22 ಏಪ್ರಿಲ್ 2021, ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ 22ನೇ ತಾರೀಕು ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ. ಸೊ ಭೂಮಿ ದಿನ ಅಂತ ಕರಿತೀವಿ, ಭೂ ದಿನ ಅಂತಲೂ ಕೂಡ ಕರೀತಾರೆ. ರಿಸ್ಟೋರ್ ಅವರ್ ಅರ್ತ್ ಅನ್ನೋದು ಥೀಮ್ ಆಗಿದೆ. ಈ ದಿನ ಭೂಮಿ ಮತ್ತು ಅದರ ಪರಿಸರ ವ್ಯವಸ್ಥೆಯನ್ನು ಮಾನವೀಯತೆಯ ಸಾಮಾನ್ಯ ಮನೆ ಎಂದು ಗುರುತಿಸುವುದು ಮತ್ತು ಜನರ ಜೀವನೋಪಾಯವನ್ನು ಹೆಚ್ಚಿಸಲು, ಹವಾಮಾನ ಬದಲಾವಣೆಯನ್ನು ಎದುರಿಸಲು, ಜೈವ ವೈವಿಧ್ಯತೆಯ ಕುಸಿತವನ್ನು ನಿಲ್ಲಿಸಲು, ಭೂಮಿಯನ್ನು ರಕ್ಷಿಸುವ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಜನರನ್ನು ಉತ್ತೇಜಿಸ್ತಕ್ಕಂಥದ್ದು ಪ್ರಮುಖವಾದ ಉದ್ದೇಶ. ವಿಶ್ವ ಮಲೇರಿಯಾ ದಿನ ನೆಕ್ಸ್ಟ್, 25 ಏಪ್ರಿಲ್ 2021,
ರೀಚಿಂಗ್ ದ ಝೀರೋ ಮಲೇರಿಯಾ ಟಾರ್ಗೆಟ್ ಅನ್ನೋದು ಥೀಮ್ ಆಗಿದೆ. ವಿಶ್ವ ಮಲೇರಿಯಾ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 25ರಂದು ಆಚರಣೆ ಮಾಡ್ತೀವಿ. ಈ ದಿನ ಮಲೇರಿಯಾವನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ. 2012ರಲ್ಲಿ ಮಲೇರಿಯಾದಿಂದ ಅಂದಾಜು 627,000 ಜನ ಸಾವನ್ನಪ್ಪಿದ್ರು. ಇದು ಹೆಚ್ಚಾಗಿ ಆಫ್ರಿಕನ್ ಮಕ್ಕಳಲ್ಲಿ ಕಂಡು ಬರ್ತವೆ ಅನ್ನೋದು ಒಂದು ಆತಂಕಕಾರಿ ವಿಷಯವಾಗಿದೆ. ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನ 29ನೇ ಏಪ್ರಿಲ್ 2021ರಂದು ಆಚರಣೆ ಮಾಡ್ತೀವಿ. ಪರ್ಪಸ್ ಆಫ್ ಡ್ಯಾನ್ಸ್ ಅನ್ನೋದು ಥೀಮ್ ಆಗಿದೆ. ಸೊ ಹೆಸರಲ್ಲಿರುವಂಗೆ ನೃತ್ಯಕ್ಕೆ ಸಂಬಂಧಪಟ್ಟಂತ ವಿಷಯ ಇದು. ಅದನ್ನ ಉತ್ತೇಜಿಸೋದಕ್ಕೋಸ್ಕರ ಯುನೆಸ್ಕೋದವರು ಇದನ್ನ ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ನೃತ್ಯ ದಿನ ನೃತ್ಯದ ಜಾಗತಿಕ ಆಚರಣೆಯಾಗಿದ್ದು ಯುನೆಸ್ಕೋದ ಪ್ರದರ್ಶನ ಕಲೆಗಳ ಮುಖ್ಯ ಪಾಲುದಾರರಾದ ಅಂತಾರಾಷ್ಟ್ರೀಯ ಥಿಯೇಟರ್ ಇನ್ಸ್ಟಿಟ್ಯೂಟ್ನ ಸಮಿತಿ ಇದನ್ನು ಆಚರಣೆ ಮಾಡುತ್ತೆ ಪ್ರತಿ ವರ್ಷ ಏಪ್ರಿಲ್ 29. 3 ಮೇ 2021ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ಇನ್ಫಾರ್ಮೇಶನ್ ಆಸ್ ಎ ಪಬ್ಲಿಕ್ ಗುಡ್ ಅನ್ನೋದು ಥೀಮ್ ಆಗಿದೆ. ಪ್ರತಿ ವರ್ಷ ಮೇ 3ರಂದು ಆಚರಿಸ್ತೇವೆ. ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಯುನೆಸ್ಕೋ. ಯುನೆಸ್ಕೋ ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. 3 ಮೇ 2021. ನೆಕ್ಸ್ಟು ವಿಶ್ವ ಅಸ್ತಮ ದಿನ 4 ಮೇಯಂದು ಆಚರಣೆ ಮಾಡ್ತೀವಿ. ಅನ್ಕವರಿಂಗ್ ಅಸ್ತಮ ಮಿಸ್ಕನ್ಸೆಪ್ಷನ್ಸ್ ಅನ್ನೋದು ಥೀಮ್ ಆಗಿದೆ. ಅಸ್ತಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಉದ್ದೇಶ. 1998ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಿಶ್ವ ಅಸ್ತಮ ದಿನವನ್ನು ಆಚರಿಸಿದ್ವಿ. ವಿಶ್ವ ರೆಡ್ ಕ್ರಾಸ್ ದಿನ. ಪಿಸಿ ಪರೀಕ್ಷೆಗಳಲ್ಲಿ ಬಹಳಷ್ಟು ಸಲ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. 8 ಮೇ 2021 ವಿಶ್ವ ರೆಡ್ ಕ್ರಾಸ್ ದಿನ. ಅನ್ಸ್ಟಾಪಬಲ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ವಿಶ್ವ ರೆಡ್ ಕ್ರಾಸ್ ಅಥವಾ ರೆಡ್ ಕ್ರೆಸೆಂಟ್ ಡೇ ಅಂತ ಕರೀತಾರೆ. ಇದನ್ನ ಮೇ 8 ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಪ್ರಮುಖವಾದ ಉದ್ದೇಶ ಈ ಒಂದು ದಿನವನ್ನ ವಿಶೇಷವಾಗಿ ಮಾಡ್ತಕ್ಕಂತಹ 8 ಮೇ 1828ರಂದು ಜನಿಸಿದಂತ ಜಿನ್ ಹೆನ್ರಿ ಡುನಾಲ್ಡ್ ಈ ವಿಷಯ ರೆಡ್ ಕ್ರಾಸ್ ಸಂಸ್ಥೆಯ ಸ್ಥಾಪಕರೇನಿದ್ದಾರೆ ಅವರ ಜನ್ಮ ವಾರ್ಷಿಕೋತ್ಸವ ಆ ದಿನ. ಆ ಕಾರಣಕ್ಕೆ ಇದು ವಿಶೇಷವಾಗುತ್ತೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ 15 ಮೇ. ಫ್ಯಾಮಿಲೀಸ್ ಅಂಡ್ ನ್ಯೂ ಟೆಕ್ನಾಲಜೀಸ್ ಅನ್ನೋದು ಈ ವರ್ಷದ ಥೀಮ್. ಅಂತಾರಾಷ್ಟ್ರೀಯ ಕುಟುಂಬಗಳ ದಿನವನ್ನ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ 1993ರಲ್ಲೇ ಒಂದು ರೆಸೊಲ್ಯೂಷನ್ ನ ಪಾಸ್ ಮಾಡಿ ಘೋಷಣೆ ಮಾಡಿದೆ. ಅಂತಾರಾಷ್ಟ್ರೀಯ ಸಮುದಾಯ ಕುಟುಂಬಗಳಿಗೆ ಪ್ರಾಮುಖ್ಯತೆ ನೀಡುವ ಉದ್ದೇಶದಿಂದ ಇದನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ವಿಶ್ವ ಜೇನುನೊಣ ದಿನ 20 ಮೇಯಿಂದ ಆಚರಣೆ ಮಾಡ್ತೀವಿ. ಬಿ ಎಂಗೇಜ್ಡ್ ಬಿಲ್ಡ್ ಬ್ಯಾಕ್ ಬೆಟರ್ ಫಾರ್ ಬೀಸ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಸೊ ಈ ದಿನ ಜೇನು ಸಾಕಣೆಯ ಪ್ರವರ್ತಕರಾದ ಆಂಟನ್ ಜನ್ಯ 1734ರಲ್ಲಿ ಜನಿಸ್ತಾರೆ. ಅವರ ಸ್ಮರಣೆ ಕೂಡ ಈ ಒಂದು ದಿನದಂದು ಮಾಡಲಾಗತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ವ್ಯವಸ್ಥೆಗೆ ಜೇನುನೊಣಗಳ ಕೊಡುಗೆ ಮತ್ತು ಇತರ ಪರಾಗಸ್ಪರ್ಶ ಇದರ ಕೊಡುಗೆಗಳನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡ್ತೇವೆ. ವಿಶ್ವ ತಂಬಾಕು ರಹಿತ ದಿನ 31 ಮೇ 2021ರಂದು ಆಚರಣೆ ಮಾಡಿದ್ದೇವೆ. ಕಮಿಟ್ ಟು ಕ್ವಿಟ್ ಅನ್ನೋದು ಥೀಮ್ ಆಗಿದೆ. ತಂಬಾಕು ಬಳಕೆದಾರರಿಗೆ ಆರೋಗ್ಯಕರ ಜೀವನ ನಡೆಸುವ ಅವಕಾಶದ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡ್ತೇವೆ. ನೆಕ್ಸ್ಟು ವಿಶ್ವ ಪರಿಸರ ದಿನ 5 ಮೇ. ಪ್ರತಿ ವರ್ಷ ನಿಮಗೆ ಗೊತ್ತಿರುತ್ತಿದ್ದು ರೀ ಇಮೇಜಿನ್ ರೀಕ್ರಿಯೇಟ್ ರೀಸ್ಟೋರ್ ಅನ್ನೋದು 2021ರ ಥೀಮ್ ಆಗಿದೆ. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿರ್ತದೆ ಪರಿಸರ ದಿನವನ್ನು ಯಾಕೆ ಆಚರಣೆ ಮಾಡ್ತೇವೆ ಅಂತ. ಮುಂದೆ ಹೋಗೋಣ. ವಿಶ್ವ ಸಾಗರ ದಿನ 8 ಜೂನ್ 2021. ದಿ ಓಷನ್ ಲೈಫ್ ಅಂಡ್ ಲೈವ್ಲಿಹುಡ್ಸ್ ಅನ್ನೋದು ಥೀಮ್. ವಿಶ್ವ ಸಾಗರ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡ್ತಿದ್ದು ಈ ಪರಿಕಲ್ಪನೆಯೇ ಮೂಲತಃ 1992ರಲ್ಲಿ ಕೆನಡಾದ ಅಂತಾರಾಷ್ಟ್ರೀಯ ಸಾಗರ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿ ಕೇಂದ್ರ ಮತ್ತು ಭೂಮಿಯ ಶೃಂಗಸಭೆಯಲ್ಲಿ ಸಾಗರ್ ಇನ್ಸ್ಟಿಟ್ಯೂಟ್ನವರು ಪ್ರಸ್ತಾಪ ಮಾಡ್ತಾರೆ. ಅಲ್ಲಿಂದ ಇದು ನಡ್ಕೊಂಡು ಬರುತ್ತೆ. ವಿಶ್ವ ರಕ್ತದಾನಿಗಳ ದಿನ 14ನೇ ಜೂನ್. ಗಿವ್ ಬ್ಲಡ್ ಅಂಡ್ ಕೀಪ್ ದ ವರ್ಲ್ಡ್ ಬೀಟಿಂಗ್ ಅನ್ನೋದು ಥೀಮ್ ಆಗಿದೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ಯೋಗ ದಿನ 21ನೇ ಜೂನ್ 2021ರಂದು ಈ ದಿನವನ್ನು ಆಚರಣೆ ಮಾಡಲಾಗಿದೆ. ಯೋಗ ಫಾರ್ ವೆಲ್ ಬೀಯಿಂಗ್ ಅನ್ನೋದು 2021ರ ಥೀಮ್. ವೆರಿ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಯೋಗ ದಿನ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಆರಂಭವಾದ ನಂತರ 2015 ಜೂನ್ 21ರಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಯೋಗ ಮತ್ತು ಭಾರತಕ್ಕೆ ಎಂಥ ನಂಟಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ
ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಇದ್ರ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ವಿಶ್ವ ಜನಸಂಖ್ಯಾ ದಿನ ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಡಿರ್ತಾರೆ ಈ ಪ್ರಶ್ನೆಯನ್ನು. 11 ಜುಲೈ 2021 ಈ ವರ್ಷ ಆಚರಿಸಿರೋದು, ಪ್ರತಿ ವರ್ಷ ಜುಲೈ 11 ಆಚರಿಸ್ತೀವಿ. ದ ಇಂಪ್ಯಾಕ್ಟ್ ಆಫ್ COVID-19 ಪೆಂಡಮಿಕ್ ಆನ್ ಫರ್ಟಿಲಿಟಿ ಅನ್ನೋದು ಈ ವರ್ಷದ ಥೀಮು. ಜಾಗತಿಕವಾಗಿ ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇದನ್ನು ಆಚರಿಸ್ತಾರೆ. 1989 ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಅಂತ ಕರಿತೀವಿ, ಅವರು ಇದನ್ನು ಪ್ರಾರಂಭ ಮಾಡ್ತಾರೆ. ವಿಶ್ವ ಯುವ ಕೌಶಲ್ಯ ದಿನ, ಯೂತ್ ಸ್ಕಿಲ್ ಡೇ ಅಂತ ಕರಿತೀವಿ, ವರ್ಲ್ಡ್ ಯೂತ್ ಸ್ಕಿಲ್ ಡೇ, ಇದನ್ನು 15 ಜುಲೈ ಎಂದು ಆಚರಿಸ್ತೀವಿ. ರೀ ಇಮ್ಯಾಜಿನಿಂಗ್ ಯೂತ್ ಸ್ಕಿಲ್ಸ್ ಪೋಸ್ಟ್ ಪೆಂಡಮಿಕ್ ಅನ್ನೋದು ಥೀಮ್. ನೋಡಿ, ಭಾಳಷ್ಟು ಯೂತ್ಗೆ ಸಂಬಂಧಪಟ್ಟಿರೋ 3 ಡೇಟ್ಸ್ಗಳಿವೆ, ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜನ್ಮದಿನ 12 ಜನವರಿ. ಇದು 15 ಜುಲೈ ವಿಶ್ವ ಯುವ ಕೌಶಲ್ಯ ದಿನ, ಇದರ ಥೀಮ್ ಬೇರೆ, ರೀ ಇಮ್ಯಾಜಿನಿಂಗ್ ಯೂತ್ ಸ್ಕಿಲ್ಸ್ ಪೋಸ್ಟ್ ಪ್ಯಾಂಡಮಿಕ್ ಅನ್ನೋದು ಥೀಮ್. 2014 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ತೀರ್ಮಾನವನ್ನು ಕೈಗೊಳ್ಳುತ್ತೆ. ಯುವಕರಿಗೆ ಉದ್ಯೋಗ, ಯೋಗ್ಯವಾದ ಕೆಲಸ, ಉದ್ಯಮಶೀಲತೆ ಮುಂತಾದ ಕೌಶಲ್ಯಗಳನ್ನು ಸಜ್ಜುಗೊಳಿಸಿ ಅವರನ್ನ ಮುಂದೆ ತರಬೇಕು ಅಂತ ಕಾರಣಕ್ಕೆ ವಿಶ್ವ ಯುವ ಕೌಶಲ್ಯ ದಿನವನ್ನು 15 ಜುಲೈ ಎಂದು ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ವಿಶ್ವ ಹೆಪಟೈಟಿಸ್ ದಿನ, 28 ಜುಲೈ. ಹೆಪಟೈಟಿಸ್ ಕಾಂಟ್ ವೈಟ್ ಅನ್ನೋದು ಈ ವರ್ಷದ ಥೀಮ್. ಪ್ರತಿ ವರ್ಷ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಹೆಪಟೈಟಿಸ್ಗಳಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ABCDE ಅಂತ ವರ್ಗೀಕರಣ ಮಾಡಿದ್ದಾರೆ ಹೆಪಟೈಟಿಸನ್ನು. ಸೊ ಅದ್ರ ಬಗ್ಗೆ ಸಾರ್ವಜನಿಕರಲ್ಲಿ, ಅದರ ಚಿಕಿತ್ಸೆಗಳ ಬಗ್ಗೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ರೋಗ ಬಂದಾಗ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ, ಸೊ ಯಾವ ರೀತಿ ಇರಬೇಕಾಗುತ್ತೆ, ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಉದ್ದೇಶ, ಹಾಗಾಗಿ ಈ ದಿನವನ್ನು ಆಚರಿಸ್ತೇವೆ. ಅಂತಾರಾಷ್ಟ್ರೀಯ ಹುಲಿ ದಿನ, 29 ಜುಲೈ. ದೇರ್ ಸರ್ವೈವಲ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ಅನ್ನೋದು ಥೀಮ್ ಆಗಿದೆ, ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಳ್ಳಿ. ಹುಲಿಯ ಸಂರಕ್ಷಣೆ ಪ್ರಮುಖವಾದಂಥ ಉದ್ದೇಶ ಈ ಒಂದು ಹುಲಿ ದಿನ ಅಂತ ಹೇಳಿರೋದ್ರಿಂದ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸ್ಕೊಡೋದೇ ಪ್ರಮುಖವಾದ ಉದ್ದೇಶ. ನೆಕ್ಸ್ಟು ಅಂತಾರಾಷ್ಟ್ರೀಯ ಯುವ ದಿನ. ನೋಡಿ, ರಾಷ್ಟ್ರೀಯ ಯುವ ದಿನ ಇದೆಯಲ್ಲ ಅದು 12 ಜನವರಿ, ಅಂತಾರಾಷ್ಟ್ರೀಯ ಯುವ ದಿನ ಇದೆಯಲ್ಲ ಅದು 12 ಆಗಸ್ಟ್, ಎರಡು ಬೇರೆ ಬೇರೆ. ರಾಷ್ಟ್ರೀಯ ಯುವ ದಿನ ಅಂದರೆ ನಮ್ಮ ಭಾರತಕ್ಕೆ ಸೀಮಿತ, ಅದು ವಿವೇಕಾನಂದರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೇವೆ. ಇದು ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯವರು ಮಾಡೋದು ಇಂಟರ್ನ್ಯಾಷನಲ್ ಯೂತ್ ಡೇ, 12 ಆಗಸ್ಟ್. ಟ್ರಾನ್ಸ್ಫಾರ್ಮಿಂಗ್ ಫುಡ್ ಸಿಸ್ಟಮ್ಸ್ ಯೂತ್ ಇನ್ನೋವೇಷನ್ ಫಾರ್ ಹ್ಯೂಮನ್ ಆ್ಯಂಡ್ ಪ್ಲಾನೆಟರಿ ಹೆಲ್ತ್ ಅನ್ನೋದು ಈ ವರ್ಷದ ಥೀಮ್. ಇದನ್ನು ವಿಶ್ವಸಂಸ್ಥೆ ಆಚರಣೆ ಮಾಡುತ್ತೆ. ಯುವಕರನ್ನು ಸುತ್ತುವರೆದಿರುವ ಸಾಂಸ್ಕೃತಿಕ ಮತ್ತು ಕಾನೂನು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ 2000 ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಶುರು ಮಾಡಲಾಯಿತು. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇದನ್ನು, ಸೆಪ್ಟೆಂಬರ್ 8. ಲಿಟ್ರಸಿ ಫಾರ್ ಹ್ಯೂಮನ್ ಸೆಂಟರ್ಡ್ ರಿಕವರಿ ನ್ಯಾರೋಯಿಂಗ್ ದ ಡಿಜಿಟಲ್ ಡಿವೈಡ್ ಅನ್ನೋದು ಥೀಮ್. ಪ್ರತಿ ವರ್ಷ ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಆಚರಣೆ ಮಾಡ್ತೇವೆ. ಯುನೆಸ್ಕೋದವರು 26 ಅಕ್ಟೋಬರ್ 1966 ಈ ಒಂದು ದಿನವನ್ನು ಮೊಟ್ಟ ಮೊದಲನೇ ಬಾರಿಗೆ ಘೋಷಣೆ ಮಾಡಿದ್ರು ಮತ್ತು 1967 ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ, ಸೆಪ್ಟೆಂಬರ್ 15. ಸ್ಟ್ರೆಂಥನಿಂಗ್ ಡೆಮೋಕ್ರೆಟಿಕ್ ರೆಸಲೆನ್ಸ್ ಇನ್ ದ ಫೇಸ್ ಆಫ್ ಫ್ಯೂಚರ್ ಕ್ರೈಸಿಸ್ ಅನ್ನೋದು ಥೀಮ್. ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಿದೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸೋದು ಮತ್ತು ಅಂತಹ ಸರ್ಕಾರಗಳನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶ. 2008 ಮೊಟ್ಟ ಮೊದಲನೇ ಬಾರಿಗೆ ವಿಶ್ವಸಂಸ್ಥೆ ಇದನ್ನು ಪ್ರಾರಂಭ ಮಾಡಿತು. ವಿಶ್ವ ಓಝೋನ್ ದಿನ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು, ಸೆಪ್ಟೆಂಬರ್ 16. ಮೋಂಟ್ರಿಯಲ್ ಪ್ರೋಟೋಕಾಲ್ ಕೀಪಿಂಗ್ ಅಸ್ ಅವರ್ ಫುಡ್ ಆ್ಯಂಡ್ ವ್ಯಾಕ್ಸಿನ್ಸ್ ಕೂಲ್ ಅನ್ನೋದು ಈ ವರ್ಷದ ಥೀಮ್. ವೆರಿ ವೆರಿ ಇಂಪಾರ್ಟೆಂಟು, ಭಾಳಷ್ಟು ಪರೀಕ್ಷೆಗಳಲ್ಲಿ ಬರೋ ಸಾಧ್ಯತೆಗಳಿದೆ. ಈ ದಿನ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನ ವಾರ್ಷಿಕೋತ್ಸವವನ್ನು ಗೊತ್ತಿಸುತ್ತೆ. ಓಝೋನ್ ಖಾಲಿಯಾಗುವಂತಹ ವಸ್ತುಗಳನ್ನು ನಿಯಂತ್ರಣ, ಅಂದರೆ ಓಝೋನ್ ಲೇಯರ್ನ ಡಿಪ್ಲಿಕೇಟ್ ಏನಾಗ್ತಾ ಇದೆ, ಆ ವಸ್ತುಗಳನ್ನು ಯಾವ ರೀತಿ ನಾವು ಕಡಿಮೆ ಮಾಡಬೇಕು, ಓಝೋನ್ ಲೇಯರನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಓಝೋನ್ ಲೇಯರ್ ನಮ್ಗೆ ಯಾಕೆ ಬೇಕು, ಓಝೋನ್ ಲೇಯರ್ ಇರೋದ್ರಿಂದ ನಮಗಾಗುವ ಅನುಕೂಲಗಳೇನು, ಅದು ನಾಶ ಆಗೋದ್ರಿಂದ ನಮಗಾಗುವ ಅನಾನುಕೂಲಗಳೇನು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಸಮಗ್ರವಾಗಿ ಮಾಹಿತಿ ಕೊಡುವಂಥ ಉದ್ದೇಶದಿಂದ ಈ ದಿನವನ್ನು ಆಚರಿಸ್ತೇವೆ. ಅಂತಾರಾಷ್ಟ್ರೀಯ ಶಾಂತಿ ದಿನ, ಸೆಪ್ಟೆಂಬರ್ 21. ರಿಕವರಿಂಗ್ ಬೆಟರ್ ಫಾರ್ ಎ
ಈಕ್ವಿಟಬಲ್ ಆ್ಯಂಡ್ ಸಸ್ಟೈನಬಲ್ ವರ್ಲ್ಡ್ ಅನ್ನೋದು ಥೀಮು. ಈ ದಿನ ಎಲ್ಲ ಜನಾಂಗಗಳ ಮತ್ತು ಎಲ್ಲ ರಾಷ್ಟ್ರಗಳ ಜನರನ್ನ ಸಾರ್ವತ್ರಿಕ ಶಾಂತಿಯ ಬಗ್ಗೆ ಯೋಚಿಸುವಂತೆ ಪ್ರೇರೇಪಿಸುವುದು ಪ್ರಮುಖವಾದ ಉದ್ದೇಶ. ನೆಕ್ಸ್ಟು ವಿಶ್ವ ಪ್ರವಾಸೋದ್ಯಮ ದಿನ, ವೆರಿ ವೆರಿ ಇಂಪಾರ್ಟೆಂಟ್, ಸೆಪ್ಟೆಂಬರ್ 27. ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಪ್ರವಾಸೋದ್ಯಮದ ಮಹತ್ವ, ಒಂದು ರಾಜ್ಯ ಒಂದು ದೇಶ ಪ್ರವಾಸೋದ್ಯಮದ ಮೇಲೆ ಎಷ್ಟು ಅವಲಂಬಿತವಾಗಿರುತ್ತದೆ ಅನ್ನೋದನ್ನ ಜಾಗತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಷ್ಟು ಮೌಲ್ಯ ಸಹಿತವಾಗಿರ್ತದೆ ಅನ್ನೋದನ್ನು ತಿಳಿಸ್ಕೊಡೋ ಉದ್ದೇಶದಿಂದ ಪ್ರವಾಸೋದ್ಯಮ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 27 ತಾರೀಕು ಆಚರಣೆ ಮಾಡ್ತಾರೆ. ವಿಶ್ವ ಶಿಕ್ಷಕರ ದಿನ. ಸೊ ಇಲ್ಲಿ ನಿಮಗೆ ಸೆಪ್ಟೆಂಬರ್ 5 ತಾರೀಕು ರಾಷ್ಟ್ರೀಯ ಶಿಕ್ಷಕರ ದಿನ ಬರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಸೊ ಅದನ್ನು ನಮ್ಮ ದೇಶದಲ್ಲಿ ಮಾತ್ರ ಆಚರಣೆ ಮಾಡ್ತೇವೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ವಿಶ್ವ ಶಿಕ್ಷಕರ ದಿನ ಅಕ್ಟೋಬರ್ 5, ರಾಷ್ಟ್ರೀಯ ಶಿಕ್ಷಕರ ದಿನ ಸೆಪ್ಟೆಂಬರ್ 5, ಇವೆರಡೂ ನಿಮಗೆ ಗೊತ್ತಿರಲಿ. ಟೀಚರ್ಸ್ ಅಟ್ ದಿ ಹಾರ್ಟ್ ಆಫ್ ಎಜುಕೇಷನ್ ರಿಕವರಿ ಅನ್ನೋದು ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನ, ವರ್ಲ್ಡ್ ಟೀಚರ್ಸ್ ಡೇನ ಥೀಮ್ ಆಗಿದೆ. 1966 ಯುನೆಸ್ಕೋದವರು ಶಿಕ್ಷಕರ ಸ್ಥಾನಮಾನಗಳನ್ನು ಪರಿಗಣಿಸಿ ಈ ಒಂದು ದಿನವನ್ನು ಆಚರಣೆ ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ. ತದನಂತರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಿಷ್ಟು ಜನವರಿಯಿಂದ ಅಕ್ಟೋಬರ್ವರೆಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ನೀವು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖವಾದ ದಿನಗಳು, ಧ್ಯೇಯವಾಕ್ಯಗಳು ಅಂದರೆ ಥೀಮ್ಸ್, ಮತ್ತು ಅದರ ಉದ್ದೇಶ, ಹಿನ್ನೆಲೆ, ಯಾವಾಗ ಶುರುವಾಯಿತು, ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಆಯಿತು. ಸೊ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.